ಅನುಯಾಯಿಗಳಿಗೆ ಈ ಮುಖಾಂತರ ವಿನಂತಿ ಮಾಡ್ತೇನೆ. ಏನು ಬಿಜಾಪುರದಲ್ಲಿ ಘಟನೆ ನಡೆದಿತ್ತು ಅದಕ್ಕೆ ಬಂದು ಅದಕ್ಕೆ ಪ್ರತಿಕ್ರಿಯೆಗಳು ಉತ್ತರಗಳು ಪ್ರತ್ಯುತ್ತರಗಳು ಏನಂತಿಲ್ಲ, ದಯಮಾಡಿ ಅದಕ್ಕೆ ಅಂತ್ಯ ಆಡಬೇಕು. ನಾನು ಯಾವುದೇ ಪ್ರತಿಕ್ರಿಯೆಗಳನ್ನು ಇನ್ನು ಮುಂದೆ ಕೊಡೋದಿಲ್ಲ. ನಾನು ತೀರ್ಮಾನ ಮಾಡಿದ್ದೇನೆ, ಯಾರು ಏನೇ ಹೇಳಿ ಎಲ್ಲ ಪ್ರತಿಕ್ರಿಯೆಗಳನ್ನು ಮೌನವಾಗಿ ನಾನು ಸಹಿಸ್ಕೊಂಡಿರ್ತೇನೆ. ಎಲ್ಲಿವರೆಗೆ ಅಂದರೆ ಈ ಲೋಕಸಭಾ ಚುನಾವಣೆಯ ಒಂದು 5 ಗಂಟೆ 23 ಏಪ್ರಿಲ್ 23 ಬೂತ್ ಮುಗಿದು ಬೂತ್ ಕಟ್ಟಿ ಬಿಜಾಪುರಕ್ಕೆ ಸೇರೋವರೆಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ. ನನ್ನ ಬಗ್ಗೆ ಯಾರು ಎಷ್ಟೇ ಟೀಕೆ ಮಾಡಲಿ ಏನೇ ಮಾಡಲಿ ನಾನು ಕೊಡೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೆ ಇದನ್ನು ಇವತ್ತಿಗೆ ಅಂತ್ಯ ಆಡಬೇಕು ಅಂತ ನನ್ನೆಲ್ಲ ಮಾಧ್ಯಮದ ಸ್ನೇಹಿತರಲ್ಲಿ ಮತ್ತು ನನ್ನ ಬೆಂಬಲಿಗರಲ್ಲೂ ನಾನು ವಿನಂತಿ ಮಾಡ್ತೇನೆ. ನೀವು ಅಲ್ಲಿ ಇಲ್ಲಿ ಸಭೆ ನಡೆಸಿ ಖಂಡನೆ ಮಾಡೋದು, ಇನ್ನೊಂದು ಮಾಡೋದು, ಅಲ್ಲೇ ಮಾಡಿದ್ದೀನಿ ಇದನ್ನು ಮಾಡೋದು ಇಲ್ಲ. ಇಡೀ ಜಿಲ್ಲೆಯ ಜನರ ಅನುಕಂಪ ನಮಗಿದೆ. ಅಲ್ಲಿ ಏನಾಗಿರ್ತಕ್ಕಂಥ ಘಟನೆ ಬಗ್ಗೆ ನೀವು ಯಾರು ಖಂಡನೆ ಮಾಡಿದ್ರೆ ಅಷ್ಟೇ ಅದು ಅನುಕಂಪ ಬರ್ತದೆ ಅಂತ ಭಾವಿಸ್ಬೇಡಿ. ನಿಮ್ಮೆಲ್ಲರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನು ಗೌರವ ಇದೆಯಲ್ಲ ಅದಕ್ಕೆ ನಿಜವಾಗಲೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈಗ ನನ್ನ ಪರವಾಗಿ ಅಲ್ಲಿ ಇಲ್ಲಿ ಏನು ಈ ಒಂದು ಹಲ್ಲೆಯನ್ನು ಕುರಿತು ಖಂಡನೆ ಮಾಡಿ ನನ್ನ ಬಗ್ಗೆ ಅನುಕಂಪ ತೋರಿಸಿದಂಥ ಎಲ್ಲ ನನ್ನ ಅಭಿಮಾನಿಗಳಿಗೆ ಮುಖಾಂತರ ನಾನು ಧನ್ಯವಾದ ಹೇಳ್ತೇನೆ. ಅದಕ್ಕೆ ದಯಮಾಡಿ ಇದನ್ನು ಇಲ್ಲಿಗೆ ಮುಗಿಸ್ಬಿಡೋಣ. ಯಾಕಂದರೆ ಚುನಾವಣೆ ಇದೆ, ದೇಶದ ಭವಿಷ್ಯ ಬಹಳ ಮುಖ್ಯ. ದೇಶದ ಭವಿಷ್ಯಕ್ಕೋಸ್ಕರ ನಾವೆಲ್ಲರೂ ಕೂಡ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದು ನಮ್ಮ ಸಂಕಲ್ಪ. ಮತ್ತು ನನ್ನ ಏನು ತಾಲೂಕಿನಲ್ಲಿ ಕನಿಷ್ಠ ಇಡೀ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಮತಗಳು ಮುದ್ದೇಬಾಳದಿಂದ ಮೋದಿಯವರಿಗೆ ಕೊಡಿಸುವುದರ ಮುಖಾಂತರ ನನ್ನ ವೈರಿಗಳಿಗೆ ಉತ್ತರ ಕೊಡ್ತೀನಿ. ದಿನ ಅವರ ಯಾವುದೇ ಟೀಕೆಗಳಿಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ.